ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ಡಾಕ್ಟರ್ ಸಿಂಧೂರಾ ಬಿ ಆರ್. ಐ ಹ್ಯಾವ್ ಪಿ ಎಚ್ ಡಿ ಇನ್ ಬಯೋಕೆಮಿಸ್ಟ್ರಿ. ಇವತ್ತು ಜಗತ್ತಿನಾದ್ಯಂತ COVID-19 SARS-CoV-2 ವೈರಸ್ ಅನ್ನೋದೇ ತುಂಬ ಬಹಳಷ್ಟು ಪ್ರಚಲಿತದಲ್ಲಿರ್ತಕ್ಕಂತಹ ವಿಷಯ. ಆದರೆ ನಿಜಕ್ಕೂ ವೈರಸ್ ಅಂದ್ರೇನು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ವೈರಸ್ ಅಂದ್ರೇನು, ಅದು ಹೇಗಿರುತ್ತೆ, ಅದು ಹೇಗೆ ಬದುಕುತ್ತೆ ಅಂತ ತಿಳಿಸ್ಕೊಡೋಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ವೈರಾಣುಗಳು ಇವತ್ತು ನಿನ್ನೆ ಭೂಮಿ ಮೇಲೆ ಬಂದಿರತಕ್ಕಂಥದ್ದೇನಲ್ಲ, ಸುಮಾರು ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆಯಿಂದ ಭೂಮಿ ಮೇಲೆ ಈ ವೈರಾಣುಗಳಿದೆ. ಆದರೆ ಮನುಷ್ಯನಿಗೆ ಗೊತ್ತಾಗಿದ್ದು 1892 ಡಿಮಿಟ್ರಿ ಇವೆನೆಸ್ಕಿ ಎನ್ನುವಂತಹ ವಿಜ್ಞಾನಿ ತಂಬಾಕುಗೆ ಯಾವುದೋ ಒಂದು ವಿಚಿತ್ರ ಕಾಯಿಲೆ ಬರ್ತಾ ಇರುತ್ತೆ, ಯಾವುದರಿಂದ ಈ ಕಾಯಿಲೆ ಬರ್ತಾ ಇದೆ ಅನ್ನೋದು ಅವನಿಗೆ ಕುತೂಹಲ ಆಗಿ ಅದರ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಪ್ರಾರಂಭಿಸ್ತಾನೆ. ಈ ರೀತಿ ಆಳವಾದ ಅಧ್ಯಯನ ಪ್ರಾರಂಭಿಸಿದಾಗ ಅದು ಬ್ಯಾಕ್ಟೀರಿಯಾದಿಂದ ಬಂದಿರಲ್ಲ, ಯಾವುದೇ ಕ್ರಿಮಿಕೀಟದಿಂದ ಬಂದಿರಲ್ಲ, ಯಾವುದೇ ಸೂಕ್ಷ್ಮಣುಜೀವಿಯಿಂದ ಬಂದಿರಲ್ಲ. ಹಾಗಾದರೆ ಯಾವುದರಿಂದ ಬಂತು ಅನ್ನೋದು ಅವನಿಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ಇದು ಮೋಸ್ಟ್ಲಿ ಯಾವುದೋ ಒಂದು ವಿಷದ ರೀತಿಯ ವಸ್ತುವಿನಿಂದ ಈ ರೀತಿಯ ರೋಗ ಬಂದಿದೆ ಅಂತ ಹೇಳ್ತಾನೆ. ಸಂಸ್ಕೃತದಲ್ಲಿ ವಿಷ ಅಂತ ಏನು ಕರಿತೀವಿ, ಹಾಗೆಯೇ ಲ್ಯಾಟಿನ್ನಿಂದ ಪಾಯ್ಸನ್ ಅಂತ ಏನು ಕರಿತೀವಿ, ಅದರಿಂದ ಬಂದಂತಹ ಪದವೇ ಈ ವೈರಸ್. ಸೊ ವೈರಸ್ ಎನ್ನುವ ಪದದ ಮೂಲಕ ಈ ವಿಷವನ್ನು ಗುರುತಿಸಿ ಡಿಮಿಟ್ರಿ ಇವನೋಸ್ಕಿ ಇದರ ಅಧ್ಯಯನವನ್ನು ಮಾಡ್ತಾನೆ. ಅದನ್ನೇ ಮುಂದುವರಿಸಿ 1898 ಬೆಜರ್ನಿಕ್ ಎನ್ನುವಂತಹ ಮತ್ತೊಬ್ಬ ವಿಜ್ಞಾನಿ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಎನ್ನುವಂತಹ ವೈರಾಣುವನ್ನು ಆಳವಾಗಿ ಅಧ್ಯಯನ ಮಾಡಿ ಇದೇ ಈ ತಂಬಾಕುವಿನ ರೋಗಕ್ಕೆ ಮೂಲ ಕಾರಣ ಅನ್ನೋದನ್ನು ದೃಢೀಕರಿಸ್ತಾನೆ. ಈ ರೀತಿ ಆರಂಭಗೊಂಡಂತಹ ವೈರಾಣುವಿನ ಅಧ್ಯಯನ ಇಂದಿನವರೆಗೆ ನಡೆದು ಸುಮಾರು 5000 ವೈರಾಣುವಿನ ಅಧ್ಯಯನ ನಡೆದಿದೆ. ಹಾಗಾದರೆ 5000 ವೈರಾಣುಗಳಷ್ಟೇ ಭೂಮಿ ಮೇಲಿದೆಯಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಸುಮಾರು 1,000,000 ವೈರಾಣುಗಳು ಭೂಮಿ ಮೇಲಿದೆ. ಆದರೆ ನಮಗೆ ಗೊತ್ತಿರುವಂಥದ್ದು, ನಮ್ಮ ವಿಜ್ಞಾನ ಲೋಕ ಅಧ್ಯಯನ ಮಾಡಿರುವಂಥದ್ದು ಕೇವಲ 5,000-6,000 ವೈರಾಣುಗಳು ಮಾತ್ರ. ಆದರೆ ಭೂಮಿ ಮೇಲೆ ಸುಮಾರು 1,000,000 ವೈರಸ್ಗಳು ಇದೆ. ವೈರಾಣುಗಳು ಬರಿಗಣ್ಣಿಗಷ್ಟೇ ಅಲ್ಲ, ಸೂಕ್ಷ್ಮದರ್ಶಕಕ್ಕೂ ಕಾಣದೇ ಇರೋಂತಹ ಸೂಕ್ಷ್ಮಾತಿಸೂಕ್ಷ್ಮ ಜೀವಕಣಗಳು. ಇವು ಪರಾವಲಂಬಿಗಳು, ಯಾವಾಗಲೂ ಅನ್ಯಜೀವಿಗಳ ಜೀವಕೋಶವನ್ನು ಅವಲಂಬಿಸಿರುತ್ತೆ. ಅನ್ಯಜೀವಿಗಳಿಲ್ಲದೇ ಇದ್ದರೆ ತನ್ನ ಜೀವನ ಚಕ್ರವನ್ನು ಪರಿಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಇವು ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಯಾವುದೇ ಪಶು ಪಕ್ಷಿಗಳಾಗಿರಲಿ ಪ್ರಾಣಿಗಳಾಗಿರಲಿ ಅಷ್ಟೇ ಅಲ್ಲ, ಇತರೆ ಸೂಕ್ಷ್ಮ ಜೀವಿಗಳಾದಂತಹ ಸೂಕ್ಷ್ಮಾಣುಜೀವಿಗಳಾದಂತಹ ಬ್ಯಾಕ್ಟೀರಿಯಾಗಳನ್ನು ಬಿಡೋದಿಲ್ಲ, ಅವುಗಳನ್ನು ಕೂಡ ಆಕ್ರಮಣ ಮಾಡಿ ಸೋಂಕನ್ನು ಉಂಟು ಮಾಡುತ್ತೆ. ಈ ರೀತಿ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಸರ್ವ ಜೀವಿಗಳನ್ನು ಸೋಂಕನ್ನು ಉಂಟು ಮಾಡತಕ್ಕಂತಹ ಸರ್ವ ಸಂಪೀಡಕ ವೈರಸ್ಗಳು ವಿಜ್ಞಾನ ಲೋಕಕ್ಕೆ ನಿಜವಾಗ್ಲೂ ಸವಾಲೇ ಸರಿ. ಈ ವೈರಾಣುಗಳ ರಚನೆಯನ್ನು ನೋಡೋದಾದರೆ ವೈರಾಣುಗಳು ಕೇವಲ ವಂಶವಾಹಿನಿ ಅಂದರೆ ವರ್ಣತಂತುಗಳು ಮತ್ತು ಪ್ರೋಟೀನ್ಗಳಿಂದ ಅಷ್ಟೇ ಮಾಡಲ್ಪಟ್ಟಿರುತ್ತೆ. ವೈರಾಣುಗಳು ಸರಿಸುಮಾರು 4-100 ವರ್ಣತಂತುಗಳನ್ನು ಹೊಂದಿರತಕ್ಕಂತಹ ವಂಶವಾಹಿನಿ ಮತ್ತು ಬೆರಳಣಿಕೆಯಷ್ಟು ಪ್ರೋಟೀನ್ಗಳನ್ನು ಮಾತ್ರ ಹೊಂದಿರುತ್ತೆ. ಈ ಪ್ರೋಟೀನ್ಗಳ ಕೆಲಸ ಏನು ಅಂತ ಹೇಳಿದ್ರೆ ವೈರಾಣುಗಳ ವಂಶವಾಹಿನಿಯನ್ನು ರಕ್ಷಿಸೋದು. ಅದರ ಹೊರತಾಗಿ ಅದಕ್ಕೆ ಬೇಕಾದಂತಹ ಸಂತಾನೋತ್ಪತ್ತಿ ಕ್ರಿಯೆಗೆ ಅಥವಾ ಅದು ಬದುಕಲಿಕ್ಕೆ ಬೇಕಾದಂತಹ ಯಾವುದೇ ಕ್ರಿಯೆಗೆ ಸಹಾಯ ಮಾಡೋದಿಲ್ಲ. ಇನ್ನೆಲ್ಲ ಸಂತಾನೋತ್ಪತ್ತಿ ಕ್ರಿಯೆ ತನ್ನ ಜೀವನ ಚಕ್ರಕ್ಕೆ ಅನ್ಯ ಜೀವಿಕೋಶಗಳ ಮೂಲಭೂತ ಸೌಕರ್ಯಗಳು ವೈರಾಣುಗಳಿಗೆ ತುಂಬ ಅತ್ಯಗತ್ಯ ಆಗಿರುತ್ತೆ. ಈ ವೈರಾಣುಗಳಿಗೆ ಕಂಪೇರ್ ಮಾಡೋದಾದರೆ ಮಾನವನ ಜೀವಕೋಶ ಸುಮಾರು 30,000 ಜೀನ್ಗಳಿಂದ ಅಂದರೆ ವರ್ಣತಂತುಗಳಿಂದ ಮಾಡಲ್ಪಟ್ಟಿರುತ್ತೆ. ಈ 30,000 ವರ್ಣತಂತುಗಳು ಸುಮಾರು 1,000,000 ಪ್ರೋಟೀನ್ಗಳನ್ನು ಕೋಡ್ ಮಾಡುತ್ತೆ. ಈ ರೀತಿಯ ವಂಶವಾಹಿನಿ ಮತ್ತು ಪ್ರೋಟೀನ್ಗಳು ಕೋಶ ಕೇಂದ್ರದ ಒಳಗಿರುತ್ತೆ. ಈ ರೀತಿಯ ಕೋಶ ಕೇಂದ್ರ ಮತ್ತು ಅನೇಕ ವಿಧವಾದ ಸಬ್ಸೆಲ್ಯುಲರ್ ಆರ್ಗನಸ್ ಸೇರಿ ಒಂದು ಮಾನವನ ಜೀವಕೋಶ ಆಗುತ್ತೆ. ಇಂತಹ ಸಂಕೀರ್ಣ ಜೀವಕೋಶ, ಇಂತಹ 30 ಟ್ರಿಲಿಯನ್ನಷ್ಟು ಸಂಕೀರ್ಣ ಜೀವಕೋಶಗಳಿಂದ ಒಂದು ಮಾನವನ ದೇಹ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಾನವನ ದೇಹದ ಸಂಕೀರ್ಣತೆ, ಅದೇ ರೀತಿ ವೈರಾಣುವಿನ ಸರಳತೆ ಮತ್ತು ಸೂಕ್ಷ್ಮತೆಯನ್ನು ನೀವೇ ಅಂದಾಜು ಮಾಡಿಕೊಳ್ಳಿ. ಈ ರೀತಿ 30 ಟ್ರಿಲಿಯನ್ ಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಮಾನವನ ಸಂಕೀರ್ಣ ದೇಹ ಮತ್ತು ಅವನ ಬುದ್ಧಿಮತ್ತೆಯನ್ನು ಬುಡಮೇಲು ಮಾಡತಕ್ಕಂತಹ ಚಾಣಾಕ್ಷತೆ ಮತ್ತು ಚತುರತೆ ಈ ವೈರಾಣುಗಳಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹೇಗೆ ಅನ್ನೋದನ್ನು ಪ್ರಶ್ನೆ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಮುಖ್ಯವಾದ ಗುಣಗಳು, ಉದಾಹರಣೆಗೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂತಹ ಗುಣ, ಎಲ್ಲ ಕಡೆ ಹೊಂದಿಕೊಳ್ಳಬಲ್ಲಂತಹ ಗುಣ, ಸಮಯೋಚಿತ ಜಾಣ್ಮೆ, ಅದರ ಚಾಣಾಕ್ಷತೆ, ಅದರ ಚತುರತೆ, ಔಚಿತ್ಯ ಜ್ಞಾನ, ಇವೆಲ್ಲಗಳಿಗಿಂತ ಮಿಗಿಲಾಗಿ ರೂಪಾಂತರಗೊಳ್ಳುವಂತಹ ವಿಶಿಷ್ಟವಾದ ಗುಣ. ರೂಪಾಂತರ ಅಂತ ಅಂದರೆ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಮನುಷ್ಯ ಮಂಗನಿಂದ ಮನುಷ್ಯನಾಗಿ ರೂಪಾಂತರಗೊಳ್ಳಲಿಕ್ಕೆ ವಿಕಾಸ ಹೊಂದಲಿಕ್ಕೆ 1,000,000 ವರ್ಷಗಳನ್ನೇ ತಗೊಂಡಿದ್ದಾನೆ.
ಹಾಗೆ ಈ ವೈರಾಣುಗಳು ರೂಪಾಂತರಗೊಳ್ಳಿಕ್ಕೆ ಅಥವಾ ವಿಕಾಸ ಆಗಲಿಕ್ಕೆ ಸಾವಿರಾರು ವರ್ಷಗಳು ಬೇಕಾಗಿಲ್ಲ, ಕೇವಲ ದಿನಗಳು ಸಾಕು, ತಿಂಗಳುಗಳು ಸಾಕು. ಹಾಗಾಗಿಯೇ ಈ ವೈರಾಣುಗಳಿಗೆ ಔಷಧವನ್ನು ಕಂಡುಹಿಡಿಯೋದು ವಿಜ್ಞಾನಿಗಳಿಗೆ ಮತ್ತು ವೈಜ್ಞಾನಿಕ ಲೋಕಕ್ಕೆ ಒಂದು ಸವಾಲಾಗಿಯೇ ಉಳಿದಿದೆ. ವಿಜ್ಞಾನಿಗಳು ಈ ವೈರಾಣುಗಳನ್ನು ಜೀವನದ ಅಂಚಿನಲ್ಲಿರುವ ಜೀವಿಗಳು ಅಂತಲೇ ಕರೀತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವು ನಿಷ್ಕ್ರಿಯವಾಗೂ ಇರ್ತವೆ, ಸಕ್ರಿಯವಾಗೂ ಇರ್ತವೆ. ಜೀವಕೋಶದ ಹೊರಗಡೆ ಇರುವಾಗ ಅವು ನಿಷ್ಕ್ರಿಯವಾಗಿರ್ತವೆ, ಜೀವಕೋಶದ ಒಳಗೆ ಹೋದಾಗ ಅವು ಸಕ್ರಿಯವಾಗಿರ್ತವೆ. ನಿಷ್ಕ್ರಿಯವಾಗಿರುವಾಗ ನಿರ್ಜೀವಿ ವಸ್ತುಗಳಂತೆ ತಟಸ್ಥವಾಗಿರ್ತವೆ. ಒಮ್ಮೆ ವೈರಾಣುಗಳು ಜೀವಕೋಶದ ಒಳಗೆ ಪ್ರವೇಶ ಮಾಡ್ತು ಹೇಳಿದ್ರೆ, ಮಾಮೂಲಿ ಜೀವಿಗಳಂತೆ ಅವು ತಮ್ಮ ಜೀವನ ಶೈಲಿಯನ್ನು, ಜೀವನ ಚಕ್ರವನ್ನು ಪ್ರಾರಂಭಿಸುತ್ತೆ. ಹೀಗೆ ನಿಷ್ಕ್ರಿಯ ಮತ್ತು ಸಕ್ರಿಯ ಅವಸ್ಥೆಗಳನ್ನು ಒಳಗೊಂಡಂತಹ ಜೀವನ ಚಕ್ರ ಪ್ರಕೃತಿದತ್ತ ವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ವೈರಾಣುವಿನ ಜೀವನ ಚಕ್ರವನ್ನು ಸವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ವೈರಾಣುಗಳು ಕೇವಲ ನಿರ್ದಿಷ್ಟ ಜೀವಕೋಶಗಳಿಗೆ ಮಾತ್ರ ಸೋಂಕನ್ನು ಉಂಟು ಮಾಡುತ್ತೆ. ವೈರಾಣುಗಳು ಜೀವಕೋಶದ ಪ್ರವೇಶಕ್ಕೆ ಮುಂಚೆನೆ ಈ ಜೀವಕೋಶ ತನ್ನ ಸಂತಾನೋತ್ಪತ್ತಿಗೆ, ತನ್ನ ಬೆಳವಣಿಗೆಗೆ ಸೂಕ್ತನೋ ಇಲ್ವೋ ಅನ್ನೋದನ್ನು ಜೀವಕೋಶಗಳ ಮೇಲೆ ಇರತಕ್ಕಂತಹ ಸೂಚಕಗಳು ಅಥವಾ ಸಂಜ್ಞೆಗಳ ಮೂಲಕ ಗ್ರಹಿಸಿ ಆನಂತರವೇ ವೈರಾಣುಗಳು ಜೀವಕೋಶದ ಒಳಗೆ ಬರ್ತವೆ. ಒಮ್ಮೆ ವೈರಾಣು ಜೀವಕೋಶದ ಒಳಗೆ ಬಂದ ನಂತರ, ನಾನು ಮುಂಚೆನೆ ಹೇಳಿದ ಹಾಗೆ, ಈ ಪ್ರೋಟೀನ್ ರಕ್ಷಣಾ ಕವಚ ಏನಿರುತ್ತೋ ಅದನ್ನು ಕಳಚಿಕೊಳ್ಳುತ್ತೆ. ನಂತರ ಈ ತನ್ನ ವಂಶವಾಹಿನಿಯನ್ನು ಜೀವಕೋಶದ ಕೋಶ ಭಿತ್ತುವಿನ ಜೊತೆಗೆ ಮಿಲನ ಮಾಡಿ, ಅಂದರೆ ಸೇರಿಸಿಕೊಂಡು, ಒಂದಿರೋದು ನೂರಾಗಿ, ನೂರಿರೋದು ಸಾವಿರ ಆಗಿ ತನ್ನ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮುಂದುವರಿಸುತ್ತೆ. ಈ ರೀತಿ ಒಂದು ವೈರಾಣು ಒಂದು ಜೀವಕೋಶದಿಂದ ಸಾವಿರ ವೈರಾಣು ಆಗಿ ಜೀವಕೋಶದ ಹೊರಗೆ ಬರುತ್ತೆ, ಮುಂದಿನ ಜೀವಕೋಶವನ್ನು ಸೋಂಕುಗೊಳಿಸಲಿಕ್ಕೆ ಅಣಿಯಾಗತ್ತೆ. ಈ ರೀತಿಯ ವೈರಾಣುಗಳು ಮಾನವ ಸಂಕುಲಕ್ಕೆ ಅನುಕೂಲವೋ ಅಥವಾ ಪ್ರತಿಕೂಲವೋ ಅಂತ ಪ್ರಶ್ನೆ ಕೇಳಿದ್ರೆ, ಖಂಡಿತ ಎರಡೂ ಹೌದು, ಅನುಕೂಲವೂ ಹೌದು ಪ್ರತಿಕೂಲವೂ ಹೌದು. ಕಾರಣ ಏನು ಅಂತ ಹೇಳಿದ್ರೆ, ವಿಜ್ಞಾನಿಗಳು ಈ ವೈರಾಣುವಿನ ಜೀವನ ಚಕ್ರದ ಅಧ್ಯಯನವನ್ನು ಮಾಡಿ, ನಾನು ಮುಂಚೆನೆ ಹೇಳಿದ ಹಾಗೆ, ಈ ವೈರಾಣುವಿನ ಒಳಗೆ ಇರತಕ್ಕಂತಹ ವಂಶವಾಹಿನಿ ಅಂದರೆ ವರ್ಣತಂತುಗಳು ಏನು ವೈರಾಣುವಿಗೆ ಬೇಕಾಗಿರುತ್ತೋ ಅದನ್ನು ಮಾನವನಿಗೆ ಅಗತ್ಯ ಇರುವಂತಹ ಪ್ರೋಟೀನ್ಗಳ ವರ್ಣತಂತುವಿನ ಮೂಲಕ ರೀಪ್ಲೇಸ್ ಮಾಡ್ತಾರೆ, ಅಂದರೆ ಬದಲಾಯಿಸ್ತಾರೆ. ಈ ರೀತಿ ಬದಲಾಯಿಸೋದ್ರ ಮೂಲಕ ಈ ವೈರಾಣುಗಳನ್ನು ಮಾನವನ ಉಪಯೋಗಕ್ಕೆ ಬರುವಂತೆ ಮಾರ್ಪಾಡು ಮಾಡ್ತಾರೆ. ಈ ರೀತಿ ಮನುಷ್ಯನಿಗೆ, ಮನುಷ್ಯನ ಸಂಕುಲದ ಏಳ್ಗೆಗೆ ಅದನ್ನು ಅನುಕೂಲವಾಗಿ ಬಳಸ್ಕೊಳ್ತಾರೆ. ಹಾಗಾದರೆ ಪ್ರತಿಕೂಲ ಹೇಗೆ ಅಂತ ಹೇಳಿದ್ರೆ, ನಾನು ಏನು ಮಾನವನ ಅಗತ್ಯತೆಗೆ ಬೇಕಾದ ಪ್ರೋಟೀನ್ಗಳು ಅಂತ ಹೇಳಿದ್ನೆ, ಅದಕ್ಕೆ ಬದಲಾಗಿ ಮಾನವನ ಸಂಕುಲದ ಆಘಾತಕ್ಕೆ ಅಥವಾ ಅಪಾಯಕಾರಿಗೆ ಬೇಕಾದಂತಹ ವರ್ಣತಂತುಗಳನ್ನು ಈ ವೈರಾಣುವಿನ ವಂಶತಂತುವಿಗೆ ಸೇರಿಸೋದ್ರ ಮೂಲಕ ಅದನ್ನು ಒಂದು ಅಸ್ತ್ರವಾಗಿ, ಜೈವಿಕ ಶಸ್ತ್ರವಾಗಿ ಮಾರ್ಪಾಟು ಮಾಡ್ತಾರೆ. ಉದಾಹರಣೆಗೆ ನೋಡೋದಾದರೆ, ಇವತ್ತು ನಾವು ಏನು ಕೋವಿಡ್, SARS-CoV-2 ಅಥವಾ ಚೀನಾ ವೈರಸ್ ಅಂತ ಏನು ಕರಿತೀವಿ, ಇಡೀ ವಿಶ್ವ, ಅಮೇರಿಕಾ ಸೇರಿದಂತೆ ಚೀನಾವನ್ನು ದೂಷಿಸ್ತಾ ಇದೆ. ಯಾಕೆ ಹೇಳಿದ್ರೆ, ಆ ಚೈನಾ ವೈರಸ್ ಚೈನಾದಿಂದ ನಿರ್ಮಿತವಾದಂತಹ ಒಂದು ಜೈವಿಕ ಅಸ್ತ್ರ ಅಂತ ಹೇಳಿ, ಅದು ಒಂದು ಪ್ರತಿಕೂಲ ಪರಿಣಾಮ. ಹಾಗಾದರೆ ವೈರಾಣುವನ್ನು ಅನುಕೂಲಕ್ಕೆ ಬಳಸಬೇಕು ಅಥವಾ ಪ್ರತಿಕೂಲಕ್ಕೆ ಬಳಸಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ವಿವೇಚನೆಗೆ ಬಿಟ್ಟ ವಿಷಯ. ಈ ವಿಡಿಯೋದಲ್ಲಿ ವೈರಾಣು ಅಂದರೆ ಏನು, ಅದು ಹೇಗಿರುತ್ತೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಈ ವೈರಾಣುವಿಗೆ ಔಷಧಿ ಕಂಡುಹಿಡಿಯೋದು ಬಹಳ ಕಷ್ಟನಾ, ಯಾಕೆ ಕಂಡುಹಿಡಿಯಲಿಕ್ಕೆ ಅನೇಕ ವರ್ಷಗಳು ತಗೊಳುತ್ತೆ, ಔಷಧಿ ಕಂಡುಹಿಡಿಯೋದು ಯಾಕೆ ನಿಧಾನ ಆಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.